ಸಮುದ್ರ ತೀರದಲ್ಲಿ ಪ್ರೇಮಿಗಳ ಚೆಲ್ಲಾಟ ಚುಂಬಿಸುತ್ತಿದ್ದಾಗಲೇ ನಡೆಯಿತು ಘೋರ ದುರಂತ. ಮಾಸ್ಕೋ ಪ್ರೇಮಿಗಳ ಉಚ್ಚಾಟ ಚೆಲ್ಲಾಟಕ್ಕೆ ಮಿತಿ ಇರುವುದಿಲ್ಲ. ಅಪಾಯವಿದ್ದರೂ ಪ್ರಾಣ ಪಣಕ್ಕಿಟ್ಟು ಬಾರದ ಲೋಕಕ್ಕೆ ಹೋಗಿರುವವರು ಅದೆಷ್ಟೋ ಜನ. ಇಂಥ ಘಟನೆಗಳ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾನೆ ಇರ್ತವೆ. ಇತ್ತೀಚೆಗೆ ಜೋಡಿಯೊಂದು ಸಮುದ್ರ ತೀರದಲ್ಲಿ ಮೋಜು ಮಾಡುತ್ತಿದ್ದಾಗ ಬೃಹತ್ ಅಲೆ ಬಂದಿದ್ದು ಯುವತಿ ನೀರ್ಪಾಲಾಗಿದ್ದಾಳೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಸಮುದ್ರದ ದಡದಲ್ಲಿ ಅಲೆಗಳ ಮಧ್ಯೆ ಪ್ರೇಮಿಗಳು ಮೋಜು ಮಸ್ತಿಯಲ್ಲಿದ್ದಾಗ ಮನು ಕಲಕುವ ಘಟನೆಯೊಂದು ನಡೆದಿದೆ. ಇಬ್ಬರು ದೊಡ್ಡ ಅಲೆಗಳು ಬರುತ್ತಿದ್ದರೂ ಅಲ್ಲಿಯೇ ನಿಂತು ಅಲೆಗಳನ್ನು ಆನಂದಿಸ್ತಾರೆ. ಯುವತಿ ಅಲೆಗಳ ನಡುವೆ ಯುವಕನನ್ನು ಮತ್ತಷ್ಟು ಬಳಿಗೆ ಎಳೆದೊಯ್ಯುತ್ತಾಳೆ. ಅವನು ಬೇಡ ಎನ್ನುತ್ತಾನೆ, ಆದರೆ ಆಕೆ ಅವನನ್ನು ಬಲವಂತವಾಗಿ ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಇಬ್ಬರು ನಿಂತು ಚುಂಬಿಸುತ್ತಾರೆ. ಈ ವೇಳೆ ಅವರ ಮೇಲೆ ದೊಡ್ಡ ಅಲೆಯೊಂದು ಬಂದು ಬೀಳುತ್ತಿದೆ. ಪರಿಣಾಮವಾಗಿ ಇಬ್ಬರು ಮತ್ತಷ್ಟು ಒಳಕ್ಕೆ ಮುಳುಗುತ್ತಾರೆ. ಆದರೆ ಯುವಕ ಹೇಗೋ ದಡ ಸೇರುತ್ತಾನೆ. ಯುವತಿ ಸಮುದ್ರದಲ್ಲಿ ಕೊಚ್ಚಿಕೊಂಡು ಹೋಗುತ್ತಾಳೆ. ಯುವಕ ತನ್ನ ಪ್ರಿಯತಮನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ, ಆದರೆ ಆಕೆ ಆಗಲೇ ಸಮುದ್ರದ ಆಳಕ್ಕೆ ಹೋಗಿದ್ದ ಕಾರಣ ಅವನಿಗೆ ರಕ್ಷಿಸಲು ಸಾಧ್ಯವಾಗಿಲ್ಲ. ಮಾಹಿತಿ ಪಡೆದ ರಕ್ಷಣಾ ಸಿಬ್ಬಂದಿ ಅಲ್ಲಿಗೆ ಆಗಮಿಸಿ ಯುವತಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಆದರೆ ಎತ್ತರದ ಅಲೆಗಳ ಕಾರಣ ಇದು ಅವರಿಗೆ ಸಾಧ್ಯವಾಗಿಲ್ಲ. ಸಮುದ್ರದಲ್ಲಿ ಕೊಚ್ಚಿ ಹೋದ ಯುವತಿಗಾಗಿ ನೂರಾರು ದಿನಗಳಿಂದ ಹುಡುಕಾಟ ನಡೆಸ್ತಾ ಇದ್ದಾರೆ. ರಷ್ಯಾದ ಸೋಚಿ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಜೂನ್ 16 ಪ್ರೇಮಿಗಳು ಸ್ಥಳೀಯ ಸಮುದ್ರಕ್ಕೆ ತೀರಕ್ಕೆ ಹೋಗಿದ್ದರು. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಇದಕ್ಕೆ ನೆಟಿಜನ್ಗಳು ವಿಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.